ತಗೊಳ್ತಾರೆ. ಯಾರು ಸೈನ್ಯವನ್ನು ಮೊದಲು ಹಿಂದೆ ತಗೊಂಡ್ರು ಆ ದಿವಸ ಅವರು ಸೋತ್ರು ಅಂತ ಅರ್ಥ. ಪ್ರಾಯಶಃ ಈಗ ಸೂರ್ಯಾಸ್ತ ಆಗಿದೋ ಇಲ್ವೋ ಅಂತೂ ಅರ್ಜುನ ಹೋರಾಡದೆ ತೆಪ್ಪಗೆ ನಿಂತದ್ದನ್ನು ನೋಡಿ ಧರ್ಮರಾಜ ಪ್ರಥಮ ದಿವಸದಲ್ಲೇ ಸೇನಾಂ ಅಪಾಹರತು ತನ್ನ ಸೈನ್ಯವನ್ನು ಹಿಂದಕ್ಕೆ ಎಳ್ಕೊಂಡ. ಬನ್ನಿ ಅಂತ ಧರ್ಮರಾಜ ಯುದ್ಧ ಸಾಕು ಅಂತ ಘೋಷಣೆ ಮಾಡಿದ. ಒಮ್ಮೆ ಯುದ್ಧ ಸಾಕು ಅಂತ ಯಾರಾದರೂ ಒಂದು ಪಕ್ಷದ ಘೋಷಣೆ ಮಾಡಿದರೆ ಎದುರಾಳಿ ಹೋರಾಡಬಾರದು. ಆಯ್ತಾ? ದ್ವಂದ್ವ ಯುದ್ಧದಲ್ಲಿ ಧರ್ಮರಾಜನಿಗೆ ಪರಾಜಯ ಬಂತ. ಆರಂಭದ ದಿವಸ ಧರ್ಮರಾಜನೇ ಸೈನ್ಯವನ್ನು ಹಿಂದೆ ಎಳ್ಕೊಂಡ್ನು. ಹಿಂದೆ ಸೈನ್ಯ ಕಟ್ಟಿಕೊಂಡು ಶಿಬಿರಕ್ಕೆ ಹೋಗಿ ಒಂದು ಅರ್ಜುನನನ್ನು ಧರ್ಮರಾಜ ತರಾಟೆಗೆ ತೆಕೊಂಡ. ನಿನ್ನಂಥವರನ್ನು ಕಟ್ಟಿಕೊಂಡ್ರೆ ರಾತ್ರೌ ಯುಧಿಷ್ಠಿರ ಚಿಂತಾಂ ಆಪ್ಯ ಪಾರ್ಥಂ ವ್ಯಗರ್ಹಯತ್. ಭಾರಿ ಸಮಸ್ಯೆಯಲ್ಲಿ ಬಿದ್ದ ಧರ್ಮರಾಜ. ಯುದ್ಧಕ್ಕೆ ಹೊರಡುವಾಗ ಯಾವ ಉತ್ಸಾಹದಲ್ಲಿ ಇದ್ದನೋ ಆ ದಿವಸ ಯುದ್ಧದಿಂದ ಹಿಮ್ಮೆಟ್ಟುವಾಗ ಆ ಉತ್ಸಾಹ ಧರ್ಮರಾಜನಿಗಿಲ್ಲ. ಈಗ ನಾವು ಕೋಲು ಕೊಟ್ಟು ಹೊಡೆತ ತಿನ್ನುವಂಥ ಪ್ರಸಂಗ ಬಂತಲ್ಲ ಇದು. ನಾನು ಬೇಡ ಅಂತಂದಿದ್ದೆ, ಯುದ್ಧ ಬೇಡ ಅಂತಂದಿದ್ದೆ. ಈ ಭೀಮಸೇನ ಎಳ್ಕೊಂಡು ಬಂದ ನನ್ನನ್ನು ಯುದ್ಧಕ್ಕೆ. ಈಗ ಅರ್ಜುನ ಹೋರಾಡುವುದಿಲ್ಲ. ಭೀಮಸೇನನಿಗೆ ಅಸ್ತ್ರ ಗೊತ್ತಿದ್ರೂ ಪ್ರಯೋಗ ಮಾಡುವುದಿಲ್ಲ. ಅರ್ಜುನ ಅಸ್ತ್ರ ಗೊತ್ತಿದ್ರೂ ಗುರುಗಳ ಮೇಲೆ ಗೌರವ ಬುದ್ಧಿಯಿಂದ ಪ್ರಯೋಗ ಮಾಡುವುದಿಲ್ಲ. ನಾನೇನು ಮಾಡಬೇಕು ಅಂತ ಪಾರ್ಥಂ ವ್ಯಗರ್ಹಯತ್. ನೀನು ಮೊದಲೇ ಹೇಳಬಾರ್ದಿತ್ತ, ನನಗೆ ಯಾವಾಗ ಭೀಷ್ಮರ ಮೇಲೆ ಗೌರವ ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ, ನನ್ನನ್ನು ನಂಬಬೇಡಿ ಯುದ್ಧದಲ್ಲಿ ಅಂತ ಇದೊಂದು ಮಾತನ್ನು ಮೊದಲೇ ಹೇಳ್ತಿದ್ರೆ ನಾನು ಯುದ್ಧಕ್ಕೆ ಬರುವುದರಿಂದ ಹಿಮ್ಮೆಡ್ತಿದ್ದಲ್ಲ ಅಂತ. ರಾತ್ರೌ ಪಾರ್ಥಂ ವ್ಯಗರ್ಹಯತ್. ಯಾರು ಸಮಾಧಾನ ಮಾಡಬೇಕು? ಧರ್ಮರಾಜ ಸಿಟ್ಟು ಅಷ್ಟು ಬಂದಿದೆ, ಸಮಾಧಾನ ಯಾರು ಮಾಡಬೇಕು? ಕೃಷ್ಣ ಮೆಲ್ಲ ಬಂದ. ಅದೇ ಆಗ ಹೇಳಿದಂತೆ, ಏನೆಲ್ಲ ಬೈಲಿಕ್ಕುಂಟು ಧರ್ಮರಾಜ? ಎಲ್ಲ ಬೈದ, ಅದನ್ನೆಲ್ಲ ಕೇಳಿಕೊಂಡ ಕೃಷ್ಣ. ಕೇಳಿಕೊಂಡು ಎಲ್ಲ ಬೈಯುವುದು ಮುಗಿಯುವುದು ಅಂತ ಆದಮೇಲೆ ಮೆಲ್ಲ ಧರ್ಮರಾಜನ ಬಳಿಗೆ ಬಂದು, ಧರ್ಮರಾಜ ಇನ್ನೂ ಮೊದಲನೇ ದಿವಸ ಯುದ್ಧದಲ್ಲೇ ಉಂಟಪ್ಪ, ಯುದ್ಧ ಇನ್ನೂ ತುಂಬ ದಿವಸ ನಡೀಲಿಕ್ಕುಂಟು, ಆರಂಭದ ದಿವಸವೇ ಬಂದದ್ರಿಂದ ತೀರ್ಮಾನ ಮಾಡಬೇಡ. ವ್ಯಕ್ತಿಯ ಜೊತೆ ಮೊದಲನೇ ದಿವಸನೇ ಇದ್ದ ಕ್ಷಣಕ್ಕೆ ಆ ವ್ಯಕ್ತಿ ಚೆನ್ನಾಗಿದ್ದಂತೆ ಕಂಡರೂ ಕೂಡ ಚೆನ್ನಾಗಿದ್ದಾನೆ ಅಂತ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ಗಾದೆ ಮಾತುಂಟು, ವ್ಯಕ್ತಿಯ ಜೊತೆ ಇದ್ದು ನೋಡಬೇಕು, ನೀರಿಗೆ ಇಳಿದು ನೋಡಬೇಕು ಅಂತ. ನೀರಿನ ಆಳ ಎಷ್ಟುಂಟು ಅಂತ ಮೇಲೆ ನಿಂತುಕೊಂಡು ಇದಿಷ್ಟು ಆಳ ಉಂಟು ಅಂತ ತೀರ್ಮಾನ ಮಾಡಿಕೊಂಡು ಧುಮುಕಿದ ಅಲ್ಲಿಗೆ. ಅಲ್ಲಿ ಎರಡು ಮೆಟ್ಲು ನೀರಿಲ್ಲ, ಅದರಲ್ಲಿ ತಲೆ ಒಡ್ಕೊಂಡ ಅಷ್ಟೆ. ಅದರಿಂದ ಮೇಲೆ ನಿಂತುಕೊಂಡು ಇದರಲ್ಲಿ ಇಷ್ಟು ನೀರುಂಟು ಅಂತ ತೀರ್ಮಾನ ಮಾಡೋದಿಲ್ಲ. ನೀರಿಗೆ ಇಳಿದು ನೋಡಬೇಕು, ವ್ಯಕ್ತಿಗಳ ಜೊತೆ ಇದ್ದು ನೋಡಬೇಕು. ಒಂದೇ ದಿವಸದಲ್ಲಿ ವ್ಯಕ್ತಿ ಇಂಥವ ಅಂತ ತೀರ್ಮಾನ ಮಾಡೋದಲ್ಲ, ಸ್ವಲ್ಪ ಸಮಯ ವ್ಯಕ್ತಿಯ ಜೊತೆ ಇದ್ದು ಎಂಥವ ಅಂತ ತೀರ್ಮಾನ ಮಾಡು. ಆರಂಭದ ದಿವಸವೇ ಯುದ್ಧ ಇನ್ನು ಆರಂಭ ಆಗುವುದಷ್ಟೇ, ಆರಂಭದ ದಿವಸವೇ ನಮ್ಮ ಯುದ್ಧ ಹೀಗೆಯೇ ಅಂತ ತೀರ್ಮಾನ ಮಾಡಬೇಡ. ಯುದ್ಧ ಅಂತಂದ ಮೇಲೆ ಅದು ತಿಂಗಳುಗಟ್ಟಲೆ ನಡೆಯುತ್ತೋ ವರ್ಷಗಟ್ಟಲೆ ನಡೆಯುತ್ತೋ ಎಷ್ಟು ಸಮಯ ನಡೆಯುತ್ತೋ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದ ಆರಂಭದಲ್ಲಿ ತೀರ್ಮಾನ ಮಾಡಬೇಡ ಅಂತ ಧರ್ಮರಾಜನಿಗೆ ಸಮಾಧಾನ ಹೇಳುವ ಮೂಲಕ ಲೋಕಕ್ಕೆ ಮತ್ತೊಂದು ನೀತಿಯನ್ನು ಕೊಟ್ಟಾಗ ಕೃಷ್ಣ ಧೈರ್ಯ ತುಂಬಿದ್ದಾನೆ, ಭೀಮಸೇನ ಧೈರ್ಯ ತುಂಬಿದ್ದಾನೆ ಅಂತೇಳಿ ಧರ್ಮರಾಜ ಪುನಃ ಯುದ್ಧಕ್ಕೆ ಮರುದಿವಸ ಯುದ್ಧಕ್ಕೆ ತಯಾರಾದ. ಈ ರೀತಿಯಲ್ಲಿ ಏನು ಭೀಷ್ಮರ ಸಾಮರ್ಥ್ಯದ ಪ್ರಾಕಟ್ಯ. ಇದೇ ರೀತಿಯಲ್ಲಿ ಭೀಷ್ಮರು ಎಷ್ಟು ದಿವಸ ಹೋರಾಡಿದ್ದಾರೆ. ಏವಂ ಭೀಷ್ಮ ದಶ ಅಹನಿ ಸೇನಾಪತ್ಯಂ ಚಕಾರ. ಇದೇ ರೀತಿಯ ಹೋರಾಟ, ಆರಂಭದ ದಿವಸ ಹೇಗೆ ಹೋರಾಟ ಮಾಡಿದ್ದಾರೋ ಅದೇ ರೀತಿಯಾದ ಹೋರಾಟ 10 ದಿವಸ ಭೀಷ್ಮಾಚಾರ್ಯರು ಮಾಡಿದ್ದಾರೆ ಅಂತ ತಿಳಿಸಲಿಕ್ಕೆ ಆರಂಭದ ದಿವಸದ ಹೋರಾಟವನ್ನು ಮುಂದಿಟ್ಟದ್ದು. ಇನ್ನು ಉಳಿದ 9 ದಿವಸವೂ ಕೂಡ ಅರ್ಜುನ ಹೀಗೆ ತಟಸ್ಥನಾಗಿ ನಿಂತಿದ್ದಾನೆ ಅಂತ ಅರ್ಥ ಅಲ್ಲ. ಅಂತೂ ಅರ್ಜುನನಿಗೂ ಕೂಡ ತಾಟಸ್ಥ್ಯ ಕೊಡುವ ಕ್ರಮದಲ್ಲಿ ಆಚಾರ್ಯ ಭೀಷ್ಮರು ಹೋರಾಡಿದ್ದಾರೆ ಅಂತ ತಿಳಿಸಬೇಕಾಗಿದೆ. ಭೀಷ್ಮಾಚಾರ್ಯರು ಮನಃಪೂರ್ವಕವಾಗಿ ಹೋರಾಡಿದ್ದಾರೆ ಅಂತ ತಿಳಿಸಬೇಕಾಗಿದೆ. ಸಾಮಾನ್ಯವಾಗಿ ಭೀಷ್ಮರ ಮೇಲೆ ದ್ರೋಣರ ಮೇಲೆ ಎಲ್ರಿಗೂ ಸಂಶಯನೇ, ಅವರು ಮನಃಪೂರ್ವಕವಾಗಿ ಹೋರಾಡಿರಲಿಕ್ಕಿಲ್ಲ. ಮನಃಪೂರ್ವಕವಾಗಿ ಹೋರಾಡಿದರೆ ಖಂಡಿತ ದುರ್ಯೋಧನೆಗೆ ಜಯವನ್ನು ತಂದುಕೊಡಲಿಕ್ಕೆ ಸಾಧ್ಯ ಇತ್ತು ಅವರಿಂದ ಅಂತ ಬಹಳಷ್ಟು ಜನ ಭೀಷ್ಮರ ಬಗ್ಗೆ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ರೆ ಅದನ್ನು ತೆಗೆಯುವುದಕ್ಕೋಸ್ಕರ ಇಂಥ ಪ್ರಸಂಗ ಬಂತು. ಅರ್ಜುನನೂ ಕೂಡ ದಂಗು ಬಡಿದು ನಿಂತು ನೋಡಬೇಕಾದ್ರೆ ಭೀಷ್ಮಾಚಾರ್ಯರ ಹೋರಾಟ ಪ್ರಾಮಾಣಿಕವಾಗಿತ್ತು, ಸಹಜವಾಗಿ ಭೀಷ್ಮಾಚಾರ್ಯರು ಹೋರಾಡಿದ್ದಾರೆ. ಎಷ್ಟು ದಿವಸ ಇದೇ ರೀತಿಯಾದ ಹೋರಾಟ? 10 ದಿವಸ ಇದು ಒಂದೇ ರೀತಿಯಾದ ಹೋರಾಟ ನಡೆಸಿದ್ದಾರೆ. ಅದಕ್ಕೋಸ್ಕರನೇ ನಾನು ಪ್ರಾಮಾಣಿಕವಾಗಿ ಹೋರಾಡುತ್ತೇನೆ ದುರ್ಯೋಧನ ಅಂತ ತಿಳಿಸುವುದಕ್ಕೋಸ್ಕರನೇ ಏನು ಮಾಡಬೇಕಾಗಿದೆ ಗೊತ್ತಾ? ತನ್ನಲ್ಲಿ ಪ್ರಾಮಾಣಿಕತೆ ದುರ್ಯೋಧನೆಗೆ ಬರುವುದಕ್ಕೋಸ್ಕರ ಭೀಷ್ಮಾಚಾರ್ಯರು ಮೊದಲೇ ಒಂದು ಎಲ್ಲ ವ್ಯವಸ್ಥೆ ವೇದಿಕೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಾನು
ಪ್ರಾಮಾಣಿಕವಾಗಿ ಹೋರಾಡುವವ. ಈ ಬುದ್ಧಿ ಸಮಾಜಕ್ಕೂ ಬರಬೇಕು, ದುರ್ಯೋಧನನಿಗೂ ಬರಬೇಕು. ಅದಕ್ಕೋಸ್ಕರ ಏನು ಒಂದು ವೇದಿಕೆ ನಿರ್ಮಾಣ ಮಾಡಿಕೊಂಡ್ರು. ಗೊತ್ತಾ ವೇದಿಕೆಯ ಕ್ರಮ ಏನು? ಹೀಗೆ ಒಂದು ಸಭೆ ಸೇರಿದ್ರು ಎಲ್ಲ. ದುರ್ಯೋಧನನಿಗೆ ತುಂಬ ಅಪೇಕ್ಷೆ ಇತ್ತು ಭೀಷ್ಮರ ಬಾಯಿಯಿಂದ ಹೇಳಿಸಬೇಕು ಅಂತ. ಏನು ಅಂತ? ಕರ್ಣನು ಬಲಿಷ್ಠ, ಚೆನ್ನಾಗಿ ಹೋರಾಡುವವ, ಪ್ರತಿ ದಿವಸ 10,000 ರಥಿಕರನ್ನು ಕೊಲ್ಲುವ ತಾಕತ್ತು ಕರ್ಣನಿಗೆ ಉಂಟು ಅಂತ ಭೀಷ್ಮರ ಬಾಯಿಂದ ಹೇಳಿಸ್ಬೇಕು ಅಂತ ದುರ್ಯೋಧನನಿಗೆ ಸಭೆ ಸೇರಿದ್ರು. ಅವರದ್ದೇ ಒಂದು ಸಭೆ. ಸರಿ ಭೀಷ್ಮರೇ, ಏನು ನಮ್ಮಲ್ಲೆಲ್ಲ ಪ್ರಚಂಡ ಹೋರಾಡುವವರು ಯಾರಿದ್ದಾರೆ, ನೀವೊಂದು ಪಟ್ಟಿ ಮಾಡಬೇಕು. ಎದ್ದು ನಿಂತರು ಭೀಷ್ಮಾಚಾರ್ಯ, ಶುರು ಮಾಡಿದ್ರು. ನಾನು ಅಂತಂದ್ರು, ದ್ರೋಣರು ಅಂತಂದ್ರು, ಅಶ್ವತ್ಥಾಮಾಚಾರ್ಯರು ಅಂತಂದ್ರು, ಇನ್ನು ಕೃಪಾ ಅಂತಂದ್ರು. ಕೂತರು. ದುರ್ಯೋಧನಿಗೆ ಇವರು ಯಾರೂ ಬೇಕಾಗಿರಲಿಲ್ಲ. ಅವನಿಗೆ ಬೇಕಾದದ್ದು ಕರ್ಣ. ಈ ಭೀಷ್ಮರ ಬಾಯಿಂದ ಕರ್ಣ 10,000 ರಥಿಕರನ್ನು ಕೊಲ್ತಾನೆ ಅಂತ ಈ ಮಾತು ಭೀಷ್ಮರ ಬಾಯಿಂದ ಬರಬೇಕು ಅಂತ ದುರ್ಯೋಧನಿಗೆ ಒಂದು ಛಲ. ಭೀಷ್ಮರು ಹೇಳಲೇ ಇಲ್ಲ, ಭೀಷ್ಮರಿಗೂ ಛಲ, ಹೇಳುವುದಿಲ್ಲ ಅಂತ ಛಲ. ಕೂತರು. ದುರ್ಯೋಧನ ಅಂದ, ಮುಗಿಯಿತ ಅಂದ. ಹೋ, ಆದ್ರಿಂದಲೇ ಕೂತದ್ದು ಅಂತಂದ್ರು. ಇನ್ನು ಯಾರೂ ಇಲ್ಲ ಅಂದ. ಆ ಒಬ್ಬ ಇದ್ದಾನೆ ಅಂತ. ಎದ್ದು ನಿಂತರು. ಯಾರು? ದುರ್ಯೋಧನಿಗೆ ಮುಖ ಅರಳಿತು. ಏನು, ಇನ್ನು ಒಬ್ಬಳದಂದ್ರೆ ಕರ್ಣನೇ ಆಗಬೇಕು, ಮತ್ತೆ ಯಾರಿಲ್ಲ ಅಂತ. ಏನಂದ್ರಂತೆ ಗೊತ್ತಾ ಭೀಷ್ಮಾಚಾರ್ಯರು? ವಿಕರ್ಣ ಅಂತಂದ್ರಂತೆ ಕೂತರಂತೆ. ಯಾವುದಕ್ಕೂ ಪ್ರಯೋಜನಕ್ಕೆ ಬರದವ. ವಿಕರ್ಣ ಅಂತಂದ್ರೆ ಯಾಕಂದದ್ದು ಗೊತ್ತಾ? ವಿಕರ್ಣ ಅಂತ ಹೇಳಿದ್ದು, ನಾನು ಕರ್ಣನನ್ನು ಮರೆತು ಹೋಗಿ ಬಿಟ್ಟದ್ದಲ್ಲ, ನೆನಪು ಇದ್ರೂ ಕೂಡ ಕರ್ಣನನ್ನು ಹೇಳುವುದಿಲ್ಲ ಅಂತ ಬಿಟ್ಟದ್ದು ಅಂತ ತಿಳಿಸ್ಲಿಕ್ಕೆ ವಿಕರ್ಣ ಅಂತ ಹೇಳಿ ಕೂತರಂತೆ. ಈಗ ಗಾಯದ ಮೇಲೆ ಉಪ್ಪು ಹಾಕಿದಂತೆ ಆಯಿತು. ಮೊದಲೇ ಭೀಷ್ಮಾಚಾರ್ಯರು ಮುಗಿಯಿತು ಅಂತ ಹೇಳಿ ಕೂತಿದ್ರೆ ಕರ್ಣನಿಗೆ ಒಂಚೂರು ಬೇಜಾರಾಗುತ್ತಿತ್ತು, ಅಯ್ಯೋ ನನ್ನ ಹೆಸರು ಹೇಳಲಿಲ್ಲ ಅಂತ. ಆ ಕರ್ಣನನ್ನು ದುರ್ಯೋಧನ ಸಮಾಧಾನ ಮಾಡ್ತಾನೆ. ಪಾಪ ಮುದುಕ, ಮರ್ತು ಹೋಗಿರ್ಬೋದಪ್ಪ, ಆದ್ರಿಂದ ಹೇಳಲಿಲ್ಲ ಅಂತ ಸಮಾಧಾನ ಮಾಡಿ. ಅವನು ಸಮಾಧಾನ ಮಾಡಿದ್ರೆ ಕರ್ಣನಿಗೆ ನೆಮ್ಮದಿ ಆಗುತ್ತೆ, ಕೂಡುದು. ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ಮುದುಕನಾಗಿರ್ಬಹುದು, ಮರೆತು ಹೋಗಿಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಕರ್ಣನ ಹೆಸರು. ಆವಾಗ ಕರ್ಣ ಆ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದಂತೆ, ನನ್ನನ್ನು ಈ ದಿವಸ ನಿಮ್ಮ ಪಟ್ಟಿಯಲ್ಲಿ ಸೇರಿಸಲಿಲ್ಲ, ನಾನು ಎಂಥವ ಅಂತ ನನ್ನ ಸಾಮರ್ಥ್ಯ ತೋರಿಸಬೇಕಲ್ಲ, ಈ ಮುದುಕ ಎಷ್ಟು ದಿವಸ ಯುದ್ಧ ಮಾಡ್ತಾನೋ ಅಷ್ಟು ದಿವಸ ನಾನು ಯುದ್ಧಕ್ಕೆ ಬರುವುದಿಲ್ಲ ಅಂತ ಕರ್ಣ ಪ್ರತಿಜ್ಞೆ ಮಾಡಿ ಹೊರಟು ಹೋದ. ಭೀಷ್ಮರಿಗೆ ಅದು ಬೇಕಾದದ್ದು. ನಾನು ಹೋರಾಡುವ ಸಮಯದಲ್ಲಿ ಕರ್ಣ ಹೋರಾಡಬಾರದು. ಯಾಕೆ ಹೋರಾಡಬಾರದು? ನಾನು ಪ್ರಾಮಾಣಿಕವಾಗಿ ಹೋರಾಡಿದ್ರೂ, ಕರ್ಣನ ಜೊತೆ ಸೇರಿಕೊಂಡು ನಾನು ಪ್ರಾಮಾಣಿಕವಾಗಿ ಹೋರಾಡಿದ್ರೂ ದುರ್ಯೋಧನ ಏನು ಭಾವಿಸ್ತಾನೆ ಗೊತ್ತಾ? ಅದೆಲ್ಲ ಕರ್ಣನೇ ಹೊಡೆದದ್ದು, ಭೀಷ್ಮರಲ್ಲ ಅಂತಾನೆ. ಅದಕ್ಕೆ ನಾನೇ ಹೊಡೆದದ್ದು ಅಂತ ಅದಕ್ಕೆ ಪ್ರಾಮಾಣಿಕತೆ ಬರಬೇಕಾದ್ರೆ ಕರ್ಣನನ್ನು ಹಿಮ್ಮೆಟ್ಟಿಸಬೇಕು. ಹಿಮ್ಮೆಟ್ಟಿಸಬೇಕು ಅಂತಾದರೆ ಕರ್ಣನಿಗೆ ಅಭಿಮಾನಕ್ಕೆ ಧಕ್ಕೆ ಬರುವ ಮಾತಾಡಬೇಕು. ಕರ್ಣನ ಅಭಿಮಾನಕ್ಕೆ ಧಕ್ಕೆ ಬರುವ ಮಾತು ಬಂತೋ, ಎಂಥ ಮಿತ್ರನನ್ನು ಕರ್ಣ ಬಿಟ್ಟು ಬಿಡ್ತ. ಅವನ ಅಭಿಮಾನ ಅಷ್ಟಿತ್ತು, ಸ್ವಾಭಿಮಾನ ಅಷ್ಟಿತ್ತು. ಆದ್ದರಿಂದ ಕರ್ಣ ಏನು ಮಾಡಿದ? ದುರ್ಯೋಧನಿಗೆ ಸೋಲು ಬಂದ್ರೆ ಅಡ್ಡಿ ಇಲ್ಲ, ಎನ್ನ ಅಭಿಮಾನಕ್ಕೆ ಧಕ್ಕೆ ಬರುವುದಾದರೆ ನಾನಿಲ್ಲ ಅಂತ ಏನು ಮಾಡಿದ? ಈ ಪ್ರಾಯಶಃ ಕರ್ಣ ಮತ್ತು ಭೀಷ್ಮರು ಜೊತೆಗೆ ಸೇರಿದರೆ ಪಾಂಡವರು ಏನಾಗುತ್ತಿದ್ರೋ ಏನೋ, ಸ್ವಲ್ಪ ಲೌಕಿಕವಾಗಿ ಮಾತಾಡುವುದಾದರೆ. ಅದಕ್ಕೆ ಭೀಷ್ಮರು ಏನು ಮಾಡಿದರು? ಕರ್ಣನನ್ನು ಹಿಮ್ಮೆಟ್ಟಿಸಿದರು. ಕರ್ಣ ಭೀಷ್ಮರು ಇರುವ ತನಕ ಬರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಫಲಿತಾಂಶ, ಭೀಷ್ಮರು ಒಬ್ಬರೇ ಹೋರಾಡುವ ಸಂದರ್ಭ ಬಂತು. ಅವಾಗ ಎಷ್ಟು ಹೋರಾಡಿದ್ದಾರೆ ಅನ್ನತಕ್ಕಂಥದ್ದು ದುರ್ಯೋಧನಿಗೆ ಭೀಷ್ಮರು ಲೆಕ್ಕ ಹಾಕ್ಲಿಕ್ಕೆ ಬರುತ್ತೆ. ಆ ದೃಷ್ಟಿಯಿಂದ ಏನು ಹೇಳಿದ್ರು ಆ ಸಭೆಯಲ್ಲಿ? ಕರ್ಣ 10,000 ಕೊಲ್ಲುವುದಿಲ್ಲ, 5,000 ಕೊಲ್ಲಿಕ್ಕೆ ಬೇಕಾದ್ರೆ ಸ್ವಲ್ಪ ಸಮರ್ಥನೋ ಏನು. ಕರ್ಣ ಅರ್ಧರಥ ಇತ್ಯುಕ್ತುವ, ಪೂರ್ಣರಥ ಅಲ್ಲ. ಪೂರ್ಣರಥ ಅರ್ಧರಥ. ಪೂರ್ಣರಥ ಅಂದ್ರೆ 10,000 ರಥಿಕರನ್ನು ಕೊಲ್ಲಬೇಕು, ಅದು ಪೂರ್ಣರಥ. ಅರ್ಧರಥ ಅಂದ್ರೆ 5,000, ಅದಕ್ಕಿಂತ ಜಾಸ್ತಿ ಕೊಲ್ಲಿಕ್ಕೆ ಆಗದಿದ್ರೆ ಅರ್ಧರಥ. ಕರ್ಣ ಅರ್ಧರಥ ಇತ್ಯುಕ್ತುವ ಭೀಷ್ಮಾಚಾರ್ಯರು ಕರ್ಣನನ್ನು ಹಿಮ್ಮೆಟ್ಟಿಸಿದ್ರು. ಹೀಗೆ ಭೀಷ್ಮಾಚಾರ್ಯರು ಮಹಾಭಾರತ ಯುದ್ಧದಲ್ಲಿ ತನಗೆ ದೈವದತ್ತವಾದ ಸಾಮರ್ಥ್ಯ ಏನಿತ್ತು ಅದನ್ನು ಪರಿಪೂರ್ಣವಾಗಿ ತಾನು ಪ್ರಾಮಾಣಿಕವಾಗಿ ಆ ಯುದ್ಧದಲ್ಲಿ ಉಪಯೋಗಿಸಿ ಮಾಡಿದ್ದು ಏನು? ದುರ್ಯೋಧನನ ಸೇವೆ ಅಲ್ಲ, ಎದುರಿಗೆ ನಿಂತಿರುವ ಕೃಷ್ಣನ ಸೇವೆ, ಭಗವಂತನ ಸೇವೆ ಮಾಡಿದ್ದು. ಭಗವಂತನ ಆಜ್ಞಾ ಪ್ರಕಾರ ಆ ಪಕ್ಷದಲ್ಲಿ ನಿಂತುಕೊಂಡು ದೇವರ ಸೇವೆ ಮಾಡಿತ್ತು ಅಂತ ಅದನ್ನು ತಿಳಿಸುವುದಕ್ಕೋಸ್ಕರ ಆರಂಭದ ದಿವಸದ ಯುದ್ಧ ಯಾವ ರೀತಿ ಅರ್ಜುನನೂ ಗರಬಡಿದು ನಿಲ್ಲುವ ರೀತಿಯಲ್ಲಿ ಭೀಷ್ಮಾಚಾರ್ಯರು ಹೋರಾಡಿದ್ರು ಅಂತ, ಇದೇ ರೀತಿಯಾದ ಸೇನಾಪತ್ಯವನ್ನು ಭೀಷ್ಮಾಚಾರ್ಯ 10 ದಿವಸಗಳ ಕಾಲ ಮಾಡಿದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ, ಎರಡನೇ ದಿವಸದ ಯುದ್ಧ, ಮೂರನೇ ದಿವಸದ ಯುದ್ಧ, ಅದರಲ್ಲಿ ಎರಡನೇ ದಿವಸದ ಯುದ್ಧದ ಸೈನ್ಯದ ಅಪಹಾರವನ್ನು ಆಚಾರ್ಯ ಮಧ್ವರು ತಿಳಿಸಲಿಲ್ಲ.
ಮೊದಲನೇ ದಿವಸ ಧರ್ಮರಾಜ ಸೈನ್ಯ ಅಪಹಾರ ಮಾಡಿದ, ಕ್ರುದ್ಧನಾಗಿ ಸೈನ್ಯ ಅಪಹಾರ ಮಾಡಿದ, ಸೈನ್ಯ ಹಿಂದೆ ಕರ್ಕೊಂಡ, ಸಾಕು ಇವತ್ತು ಯುದ್ಧ ಅಂತ ಧರ್ಮರಾಜನೇ ಮೊದಲು ಘೋಷಣೆ ಮಾಡಿದ. ಮೊದಲನೇ ದಿವಸ ಏನಾದರೂ ಯುದ್ಧ ಯಜ್ಞದಲ್ಲಿ ಆಹುತಿ ನಡೆದಿತ್ತೋ ಅಂತಂದರೆ ಒಂದು ನಡೆದಿತ್ತು, ಒಂದು ಚಿಕ್ಕ ಆಹುತಿ ಆ ದಿವಸ. ಬೇರೆ ಎಲ್ಲ ಚಿಲ್ಲರೆ ಸತ್ತದ್ದು ಬೇರೆಯೇ ಉಂಟು, ಆ ಚಿಲ್ಲರೆ ಸಾವನ್ನೆಲ್ಲ ಲೆಕ್ಕಕ್ಕಿಟ್ಟುಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ದೊಡ್ಡವರಲ್ಲಿ ಚಿಕ್ಕವರು, ರಾಜಕುಮಾರರು ಅಂಥವ್ರು ಯಾರಾದರೂ ಸತ್ತಿದ್ದಾರೋ ಅಂದರೆ ಒಬ್ಬ ರಾಜಕುಮಾರ ಆ ದಿವಸ ಸತ್ತಿದ್ದ. ಯಾರ ಕೈಯಿಂದ? ಶಲ್ಯನ ಕೈಯಿಂದ. ಸತ್ತವ ಯಾರು ಅಂದರೆ ವಿರಾಟನ ಮಗ ಉತ್ತರ ಕುಮಾರ. ಮೊದಲಿನ ಬಲಿ ಉತ್ತರ ಕುಮಾರ, ಕೊಂದದ್ದು ಮಹಾಪ್ರಚಂಡನಾಗಿರತಕ್ಕಂತಹ ಶಲ್ಯ. ಶಲ್ಯ ಹುಟ್ಟಿದ್ದೇ ಅವನ ಅಪ್ಪನ ಆಲೋಚನೆ ಹೀಗಿತ್ತು, ನನಗೆ ಬಲಿಷ್ಠನಾದ ಮಗ ಬೇಕು ಅಂತ. ಪ್ರಹ್ಲಾದ ಅವರದ ಯಹ ಸಹ್ಲಾದ, ಅವನೇ ಶಲ್ಯನಾಗಿ ಧರೆಗೆ ಬಂದವ. ಆದರೆ ಮೊದಲಿನ ಆಹುತಿಯನ್ನು ಆಚೆ ಬನಿಯಿಂದ ಬಂತು. ಪಾಂಡವರ ಪಕ್ಷದಿಂದಲೇ ಮೊದಲು ಭಗವಂತನಿಗೆ ಆಹುತಿ, ಆಹುತಿ ಕೊಟ್ಟವರು ದುರ್ಯೋಧನ ಕಡೆಯವರು, ಆಹುತಿ ವಸ್ತು ಪಾಂಡವರ ಕಡೆಯವರು. ಹಾಗಾದರೆ ಭಗವಂತನಿಗೆ ತಲುಪಿದ ಆಹುತಿ, ಆರಂಭದ ಆಹುತಿ ಶುದ್ಧ ಇತ್ತು, ಕೊನೆಯ ಆಹುತಿ ಕಲುಷಿತ ಇತ್ತು. ಆರಂಭದ್ದು ಶುದ್ಧ ಅಂದರೆ ವಿರಾಟನ ಮಗ ಉತ್ತರ ಕುಮಾರ. ಆ ಭಯ 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 ಗೊತ್ತು, ಅವನ ಸ್ವರೂಪ ಅವನ ಚರ್ಯ ಏನು ಅಂತ ಗೊತ್ತು ಅಂಥವರನ್ನು. ಆದರೂ ಒಂದು ದೈವ ಎಷ್ಟು ಎತ್ತಿ ಹಿಡಿದಿದೆ ಅಂತಂದರೆ, ಉತ್ತರ ಕುಮಾರ ಸ್ವಲ್ಪ ಯುದ್ಧ ಮಾಡಲಿಕ್ಕೆ ಹಿಮ್ಮೆಟ್ಟಿದವ ಇರಬಹುದು, ಸ್ವಲ್ಪ ತನ್ನ ಸಾಮರ್ಥ್ಯವನ್ನು ಪ್ರಕಟ ಮಾಡಲಿಕ್ಕೆ ಏನೋ ಅವನದು ದುರದೃಷ್ಟ, ಆದ್ದರಿಂದ ಯುದ್ಧ ಅಂತಂದರೆ ಅವನಿಗೆ ಆಗಿರಲಿಕ್ಕಿಲ್ಲ. ಅವ ಪ್ರಾಯಶಃ ಚಳಿಗೆ ಹೆದರುವುದಿಲ್ಲ ಕಾಣುತ್ತೆ, ಯುದ್ಧಕ್ಕೆ ಹೆದರ್ತಾನೆ. ಹೇಗೆ ಬ್ರಾಹ್ಮಣರು ಚಳಿಗೆ ಹೆದರ್ತಾರೆ, ಜಗಳ ಮಾಡಲಿಕ್ಕೆ ಹೆದರುವುದಿಲ್ಲ ಅಂತ. ಬರಸ್ಸಾಗಿ ಏನು ಧ್ವನಿ ಇರುತ್ತೆ ಗೊತ್ತಾ ಕೆಲವು ಬ್ರಾಹ್ಮಣರಿಗೆ ಜಗಳ ಮಾಡಲಿಕ್ಕೆ ಗೊತ್ತಾ? ಒಂದು ಇನ್ನೊಮ್ಮೆ ಸಭೆಯಾದಾಗ ಕರೀತೇನೆ, ಬನ್ನಿ ಖುದ್ದಾಗಿ ಬನ್ನಿ. ಎಂಥ ಧ್ವನಿ ಇರುತ್ತೆ ಗೊತ್ತಾ ಬ್ರಾಹ್ಮಣರಿಗೆ? ಆ ಬ್ರಾಹ್ಮಣರು ಅವರು ಜಗಳ ಮಾಡಲಿಕ್ಕೆ ತಯಾರಿರ್ತಾರೆ, ಮತ್ತೆ ಚಳಿ ಅಂತಂದ್ರೆ ಅವರಿಂದ ಆಗೋದಿಲ್ಲ. ಈ ಉತ್ತರ ಕುಮಾರ ಯುದ್ಧ ಅಂತಂದ್ರೆ ಹೆದರುತ್ತಿದ್ದ. ಆದರೂ ದೈವ ಏನು ಮಾಡಿತ್ತು ಗೊತ್ತಾ? ಏನೋ ವಿರಾಟನ ಪರಂಪರೆಯಲ್ಲಿ ಬಂದವ, ವಿರಾಟನಿಗೆ ಮಗನಾಗಿ ಬಂದವ, ಬಹಳ ಹಳಬ ರಾಜ ವಿರಾಟ. ಆದ್ದರಿಂದ ಅವನ ಪರಂಪರೆಯಲ್ಲಿ ಬಂದಿರತಕ್ಕಂಥ ಉತ್ತರ ಕುಮಾರ ಸ್ವಯಂ ಯುದ್ಧ ಮಾಡಲಿಕ್ಕೆ ಅಸಮರ್ಥನಾದರೂ ಅವನನ್ನು ಕೊಲ್ಲತಕ್ಕಂಥ ವ್ಯಕ್ತಿ ಮಾತ್ರ ಒಳ್ಳೆಯ ಸಮರ್ಥನೆ ಇರಬೇಕು ಅಂತ. ಯಾರ ಕೈಯಿಂದ ಕೊಲಿಸಿದ? ದೈವ. ಯಾರ ಕೈಯಿಂದ ಕೊಲಿಸಿತು? ಶಲ್ಯನ ಕೈಯಿಂದ ಕೊಲಿಸಿತು. ಶಲ್ಯ ಹತ್ವ ವ್ಯದ್ರಾವಯತೆ ಅನೀಕಿನೇಮ್. ಏನು ಪಾಂಡವರ ಸೈನ್ಯವನ್ನು ಭೀಮಸೇನನ ಸಮಕ್ಷಮದಲ್ಲೇ ಓಡಿಸಿದ ಓಡಿಸಿದ ಓಡಿಸಿದ. ಇಂದೆಲ್ಲ ಪ್ರಸಂಗ ನೋಡಿ, ಅರ್ಜುನ ತೆಪ್ಪಗೆ ನಿಂತದ್ದನ್ನು ನೋಡಿ, ಧರ್ಮರಾಜ ಸೈನ್ಯವನ್ನು ಅಪಹಾರ ಮಾಡಿದರೆ ಎರಡನೇ ದಿವಸ ಪುನಃ ಯುದ್ಧಕ್ಕೆ ಬಂದರು. ಅಲ್ಲಿ ಎರಡನೇ ದಿವಸ ಯುದ್ಧದ ಪ್ರಸಂಗದಲ್ಲಿ ಸೈನ್ಯ ಅಪಹಾರದ ಬಗ್ಗೆ ಏನು ಹೇಳುವುದಿಲ್ಲ. ಯುದ್ಧ ನಡೆಯಿತು, ಏನು ಯಾರು ಶತ್ರು ಇಷ್ಟೇ ಅಂತಾರೆ. ಭೀಷ್ಮಾಚಾರ್ಯರು ಧರ್ಮರಾಜ ದುರ್ಯೋಧನನ ಸಭೆಯಲ್ಲಿ ಏನು ಮಾತು ಅಂದಿದ್ರೋ ಆ ಮಾತನ್ನು ಭೀಷ್ಮಾಚಾರ್ಯರು ಪ್ರತಿ ದಿವಸ ನಡೆಸಿಕೊಡ್ತಿದ್ರು ಅಂತ ಇಷ್ಟು ಮಾತಂದ್ರು. ಏನು ಮಾತಂದಿದ್ರು? ಪ್ರತಿ ದಿವಸ 10,000 ರಥಿಕರನ್ನು ಸಂಹಾರ ಮಾಡ್ತೇನೆ ಅಂತ ಭೀಷ್ಮಾಚಾರ್ಯರ ಪ್ರತಿಜ್ಞೆ. ಏನು ಪ್ರತಿಜ್ಞೆ ಮಾಡಿದ್ರೋ ಮಾಡಿದ ಪ್ರತಿಜ್ಞೆಯನ್ನು ನಡೆಸಿಕೊಟ್ರು. ಆದ್ದರಿಂದ ಎರಡನೇ ದಿವಸ ಯಾರು ಶತ್ರು, ಯಾರು ಸತ್ತು ಅಂತಂದರೆ ಭೀಷ್ಮರ ಕೈಯಿಂದ ಒಂದು 10,000 ರಥಿಕರು ಸತ್ರು. ಈಚೆ ಬದಿಯಲ್ಲಿ ದುರ್ಯೋಧನನ ಕಡೆಯಲ್ಲಿಯೂ ಕೂಡ ಅರ್ಜುನಾದಿಗಳಿಂದ ಬಹಳಷ್ಟು ಸತ್ರು. ಈ ಭೀಷ್ಮಾಚಾರ್ಯರು ಎರಡನೇ ದಿವಸನೂ ಕೂಡ ಪ್ರಚಂಡವಾಗಿ ಏನು ಹೋರಾಡ್ತಾ ಇದ್ದಾರೆ. ಮೊದಲನೇ ದಿವಸ ಅರ್ಜುನ ಮಾತ್ರ ನೋಡ್ತಿದ್ದ, ಎರಡನೇ ದಿವಸ ಅರ್ಜುನನ ಜೊತೆಗೆ ಭೀಮಸೇನನು ಸೇರಿಕೊಂಡ ಅಂತಾರೆ. ತತ್ಸ್ನೇಹಾತ್ ಗೌರವಾದಪಿ ಹಂತುಂ ಶಕ್ನುವಂತಾವಪಿ ಆಚಾರ್ಯ ಮಧ್ವರಂತಾರೆ. ಈ ಭೀಷ್ಮನನ್ನು ಉರುಳಿಸಲಿಕ್ಕೆ ಅರ್ಜುನ ಒಬ್ಬ ಸಾಕು, ಅರ್ಜುನಿಗೆ ಅಷ್ಟು ಸಾಮರ್ಥ್ಯ ಇದೆ. ಅರ್ಜುನ ಇಂದ್ರ, ಭೀಷ್ಮ ಒಬ್ಬ ವಸು, ಬಹಳ ಸಾಮರ್ಥ್ಯ ಉಂಟು. ಆದರೂ ತತ್ ಸ್ನೇಹಾತ್ ಗೌರವಾದಪಿ, ನಮ್ಮ ವಂಶದ ಹಿರಿಯ, ನಮಗೆ ಗುರುವಿನ ಸ್ಥಾನದಲ್ಲಿರುವವ, ನಮಗೆಲ್ಲ ಪಾಠ ಹೇಳಿದವರು, ನಮ್ಮನ್ನು ನಾವು ಬಾಲ ಮಕ್ಕಳಿರುವಾಗ ನಮ್ಮನ್ನು ಕೈಯಲ್ಲಿ ಹಿಡಿದು ಆಡಿಸಿದವರು ಅಂತ ಅವರ ಮೇಲೆ ಗೌರವ ಬುದ್ಧಿಯಿಂದ ಸ್ನೇಹಾತ್ ಗೌರವಾದಪಿ ಏನು ಮಾಡಿದರು? ಭೀಮಸೇನ ಮತ್ತು ಅರ್ಜುನ ಇಬ್ಬರು ಕೂಡ ನೋಡ್ತಾ ನಿಲ್ತಿದ್ರಂತೆ. ಪಾಯ್, ಇವರನ್ನೂ ಕೊಲ್ಲಬೇಕಲ್ಲ ಅಂತ ಒಂದು ಭಾವನೆ. ಏನೋ ನಮಗೆ ಭೀಮಸೇನನ ಬಗ್ಗೆ ಚಿತ್ರಣ ಬರುವಾಗ ಮಹಾ ಕಟುಕ ಅಂತ ಚಿತ್ರಣ ಬರ್ತಿತ್ತಲ್ವೋ, ಆದರೆ ಇಡೀ ಭಾರತ ಓದಬೇಕು. ನಾವು ಎಲ್ಲಿ ಓದ್ತೇವೆ, ಎಷ್ಟು ಓದ್ತೇವೆ, ಎಲ್ಲಿ ಭೀಮಸೇನ ಬಹಳ ಮಾತಾಡಿದ್ದು ಕಠೋರವಾಗಿ ಮಾತಾಡಿದ್ದುಂಟು,
ಆ ಭಾಗಗಳನ್ನು ಮಾತ್ರ ನೋಡಿ ತೀರ್ಮಾನ ಮಾಡ್ತೀವಿ. ಭೀಮಸೇನ ಮಹಾಕಠೋರ ಅಂತ ಶಾಸ್ತ್ರಕಾರರಂತಾರೆ. ಒಳ್ಳೆಯ ಮೃದುವಾದ ಮನಸ್ಸುಳ್ಳವ ಭೀಮಸೇನ. ಆದ್ರಿಂದ ಈ ಭೀಷ್ಮರ ಬಗ್ಗೆ, ಯದ್ಯಪಿ ದ್ರೌಪದಿಗೆ ಅವಮಾನ ಆದಾಗ ಭೀಷ್ಮರು ಕೂತು ನೋಡ್ತಾ ಇದ್ದವರು, ಆದ್ರಿಂದ ಭೀಷ್ಮರ ಮೇಲೆ ಬಹಳ ಸಿಟ್ಟು ಇದೆ ಭೀಮಸೇನಿಗೆ. ಆದ್ರೆ ಈ ಪ್ರಸಂಗದಲ್ಲಿ, ಯುದ್ಧದ ಪ್ರಸಂಗದಲ್ಲಿ ಮಾತ್ರ ಭೀಷ್ಮರು ಒಬ್ಬ ಏನು ಹೋರಾಟ ಭೀಮಸೇನಿಗೆ ಭೀಷ್ಮರ ಮೇಲೆ ಗೌರವ ಬುದ್ಧಿ ಬರಲಿಕ್ಕೆ ಕಾರಣ, ಹಬ್ಬ ಕ್ಷತ್ರಿಯ ತನ್ನ ಕರ್ತವ್ಯವನ್ನು ಚೆನ್ನಾಗಿ ಮಾಡ್ತಾ ಇದ್ದಾನೆ, ಭಗವಂತನ ಸೇವೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಭೀಮಸೇನಿಗೆ ಅವನ ಮೇಲೆ ಭಾವನೆ. ಮತ್ತೆ ನಮಗೆ ವಿರುದ್ಧವಾಗಿ ಚೆನ್ನಾಗಿ ಹೋರಾಡ್ತಾನೆ ಅಂತಲ್ಲ, ದೇವರಿಗೆ ಎದುರಾಗಿ ಚೆನ್ನಾಗಿ ಹೋರಾಡ್ತಾನೆ ಅಂತಲ್ಲ, ಮತ್ತೆ ದೇವರು ವಹಿಸಿಕೊಟ್ಟ ಕರ್ತವ್ಯವನ್ನು ಚೆನ್ನಾಗಿ ಮಾಡ್ತಾ ಇದ್ದಾನೆ. ದುರ್ಯೋಧನ ತಾನೇನಾದರೂ ಯುದ್ಧಕ್ಕೆ ಈ ದಿವಸ ಬರುವುದಿದ್ದರೆ ಅವನನ್ನು ಹುರಿದುಂಬಿಸಲಿಕ್ಕೆ ಭೀಷ್ಮಾಚಾರ್ಯರು ಒಳ್ಳೆಯ ಸಹಾಯಕರಾಗಿ ನಿಂತಿದ್ದಾರೆ ಅಂತ ತನ್ನ ಕರ್ತವ್ಯವನ್ನು ಚೆನ್ನಾಗಿ ಮಾಡ್ತಾ ಇರುವ ಭೀಷ್ಮರ ಮೇಲೆ ಗೌರವ ಬುದ್ಧಿಯಿಂದ ಭೀಮಸೇನ ಭೀಷ್ಮರನ್ನು ಹೊಡೆಯದೆ ತೆಪ್ಪಗೆ ನಿಂತ. ಯಾರಿಗಾದರೂ ಮನಸ್ಸು ಬರುತ್ತಾ ತನ್ನ ಕರ್ತವ್ಯವನ್ನು ಚೆನ್ನಾಗಿ ಮಾಡ್ತಾ ಇರುವವರನ್ನು ಹೊಡೆದು ಉರುಳಿಸಲಿಕ್ಕೆ ಯಾರಿಗಾದರೂ ಮನಸ್ಸು ಬರುತ್ತಾ? ಪಾಪ ತನ್ನ ಪಾಡಿಗೆ ತಾನೇನೋ ಮಾಡ್ತಾ ಇದ್ದ ಲೋಕದನ್ನು ಹಾಗೆ ಅಂತೇನೆ, ಪಾಪ ಅವನ ಪಾಡಿಗೆ ಏನೋ ಮಾಡ್ತಾ ಇದ್ದಾನೆ, ಬಿಟ್ಟು ಬಿಡಿಯಪ್ಪ ಅವನನ್ನು, ಯಾಕೆ ಅವನಿಗೆ ಉಪದ್ರ ಕೊಡ್ತೀರಿ? ಅದೇ ಭಾವನೆಯಿಂದ ಭೀಮಸೇನ. ಹಾಗಾದರೆ ಭೀಮಸೇನ ನಮ್ಮನ್ನು ಹೊಡೆದು ಉರುಳಿಸದೇ ಇರಬೇಕಾದರೆ, ಭೀಮಸೇನ ನಮ್ಮನ್ನು ಉರುಳಿಸುವುದು ಅಂತಂದ್ರು, ನಮ್ಮನ್ನು ಸಾಯಿಸುವುದು ಅಂತಂದ್ರು, ಶ್ವಾಸೋಚ್ಛ್ವಾಸ ನಿಲ್ಲುವಂತೆ ಮಾಡುವುದು ಅಂತಂದ್ರು ಒಂದೇ ಅರ್ಥ. ವ್ಯಕ್ತಿಗಳು ಜೀವನದಲ್ಲಿ ಸಾಯದೆ ಇರಬೇಕಾದರೆ, ತಮಗೆ ವಿಹಿತವಾದ ಕೆಲಸಗಳನ್ನು ಚೆನ್ನಾಗಿ ಮಾಡಿಕೊಂಡಿದ್ದರೆ ಭೀಮಸೇನ ಅವರ ಮೇಲೆ ಗೌರವ ಬುದ್ಧಿಯಿಂದ ಅವರ ತಂಟೆಗೆ ಬರುವುದಿಲ್ಲ. ಆ ರೀತಿಯಲ್ಲಿ ಭೀಮ ಮತ್ತೆ ಅರ್ಜುನ ಆದ್ದರಿಂದಲೇ ಭಾರಿ ಹೋರಾಡಿದರು. ಕೈಯ ಅಭಿಮಾನಿಯೂ ಕೂಡ ಏನು ಮಾಡಿದ? ಭೀಷ್ಮರಿಗೆ ಸಹಾಯ ಮಾಡಿದ. ಕೈಯ ಅಭಿಮಾನಿ ಇಂದ್ರ, ಇಂದ್ರ ಭೀಷ್ಮರಿಗೆ ಸಹಾಯ ಮಾಡಿದ್ದಕ್ಕೆ ಕೈಯಿಂದ ಬತ್ತಳಿಕೆಯಿಂದ ಬಾಣ ತೆಗೀತಾರೆ, ಕೈಯ ಮೂಲಕ ಬಿಲ್ಲಿಗೆ ಜೋಡಿಸಿ ಹೊಡಿತಾರೆ, ಒಂದೇ ಸವನ್ನೇ ಹೊಡಿತಾರೆ. ಯಾಕೆ? ಕೈಯ ಅಭಿಮಾನಿ ಇಂದ್ರ ಅರ್ಜುನ ಅವರ ಕೈಗೆ ಒಳ್ಳೆ ಪ್ರೇರಣೆ ಕೊಡ್ತಾ ಇದ್ದಾನೆ. ಇಲ್ಲ ಸ್ತಬ್ಧ ಮಾಡ್ಬೋದಿತ್ತು ಅರ್ಜುನ ಮನಸ್ಸು ಮಾಡಿದ್ರೆ, ಇಂದ್ರ ಅರ್ಜುನ ಮನಸ್ಸು ಮಾಡಿದ್ರೆ ಭೀಷ್ಮರ ಕೈ ಇಲ್ಲಿ ಹೋದರೆ ಇಲ್ಲೇ, ಇಲ್ಲಿ ಬಂದರೆ ಇಲ್ಲೇ, ಅಲ್ಲೇ ಸ್ತಬ್ಧವಾಗಿ ಮಾಡ್ಬೋದಿತ್ತು. ಆದರೂ ಚೆನ್ನಾಗಿ ಕರ್ತವ್ಯ ಮಾಡ್ತಾ ಇದ್ದಾರೆ ಎನ್ನುವ ಅವರ ಮೇಲೆ ಗೌರವ ಬುದ್ಧಿಯಿಂದ ಅರ್ಜುನ ಇಂದ್ರ ಪ್ರೋತ್ಸಾಹ ಕೊಟ್ಟ. ಭೀಮಸೇನ ಅವರಲ್ಲಿ ತ್ರಾಣ ಬರುವಂತೆ ಮಾಡಿದ. ಅಷ್ಟು ವೃದ್ಧರಾಗಿದ್ದರೂ ಕೂಡ ಭೀಷ್ಮರಿಗೆ ತ್ರಾಣ ಬರುವಂತೆ ಮಾಡಿದ. ಹೀಗೆ ಭೀಷ್ಮಾಚಾರ್ಯರು ಎರಡನೇ ದಿವಸನೂ ಕೂಡ ಬಹಳಷ್ಟು ಸಂಹಾರ ಮಾಡಿದರು. ಆದರೂ ಭೀಮಸೇನನ ಪರಾಕ್ರಮದ ಮುಂದೆ ಅವರದ್ದು ಏನು ನಡೆಯಲಿಲ್ಲ. ಭೀಷ್ಮಾಚಾರ್ಯರೇ ಸೈನ್ಯವನ್ನು ಅಪಹಾರ ಮಾಡಿದರು, ಹಿಂದೆ ಇಟ್ಟುಕೊಂಡು ಹೋದರು. ಮೂರನೇ ದಿವಸ ಯುದ್ಧಕ್ಕೆ ತಯಾರಾಗಿ ಬಂದರು. ಆವಾಗ ಅರ್ಜುನ ಮೊದಲನೇ ದಿವಸ, ಎರಡನೇ ದಿವಸ, ಮೂರನೇ ದಿವಸನ ಅರ್ಜುನನ ಜಾಯಮಾನ ಒಂದೇ, ಅಜ್ಜ ಹೇಗೆ ಕೊಲ್ಲುವುದು, ಹೇಗೆ ಹೋರಾಡುವುದು. ಮೃದು ಪಲ್ಗುನಂ ಮೃದು ಯೋಧಿನಂ ದೃಷ್ಟ್ವ ಕೃಷ್ಣ ಚಕ್ರಂ ಉದ್ಯಮ್ಯ ಜಗ್ಮಿವಾನ್ ಅಂತ ಮಾತಂದರು. ಅರ್ಜುನ ಹೋರಾಡದಿದ್ರೆ ಧರ್ಮರಾಜ ಬೈತಾನೆ, ಹೊಡೆದ್ರೆ ಪಾಪ ಗುರುಗಳನ್ನು ಹೊಡಿಬೇಕು ಅಂತ. ಆದ್ರಿಂದ ಏನು ಮಾಡ್ತಾನೆ, ಈಗ ಒಂದು ಕೂಟವಿದ್ಯೆ ಅಂತ ಒಂದು ಕೂಟ ಯುದ್ಧ ಅಂತ ಒಂದು ಹೇಳಿದ್ರಲ್ಲ, ಬಂತಲ್ಲ ವಿಚಾರ, ಬತ್ತಳಿಕೆಯಿಂದ ಬಾಣ ತೆಗೀತಾನೆ, ಬಿಲ್ಲಿಗೆ ಜೋಡಿಸ್ತಾನೆ, ಹೊಡೆಯುವಾಗ ಮಾತ್ರ ಬೇಕೋ ಬೇಡು ಅಂತ ಹೊಡಿತಾನೆ, ಮೆಲ್ಲಕ್ಕೆ ಹೊಡಿತಾನೆ. ಆ ಬಿಲ್ಲಿನ ಹಗ್ಗವನ್ನು ಎಷ್ಟೆಷ್ಟು ಹಿಂದೆ ಎಳೀತಾರೋ ಅಷ್ಟು ರಭಸವಾಗಿ ಬಾಣ ಹೋಗಬೇಕು, ಮೆಲ್ಲ ಎಳೀತಾನೆ. ಯಾಕೆ? ತದ್ಗೌರವಾದ ಸ್ನೇಹಾದ ಭೀಷ್ಮರ ಮೇಲೆ ಬಹಳ ಗೌರವ ಬುದ್ಧಿ. ಯಾರು ಏನು ಬೈದರೂ ಕೂಡ ಭೀಷ್ಮರ ಮೇಲೆ ಗೌರವ ಬುದ್ಧಿಯನ್ನು ಕಳ್ಕೊಳ್ಳಿಕ್ಕೆ ಇವರಿಂದ ಅರ್ಜುನ ಸಾಧ್ಯನೇ ಆಗ್ತಾ ಇಲ್ಲ. ಮೆಲ್ಲಗೆ ಬೇಕೋ ಬೇಡೋ, ಬೇಕೋ ಬೇಡೋ ಅಂತ ಯುದ್ಧ ಮಾಡ್ತಾ ಇದ್ದಾನೆ. ಭೀಷ್ಮರು ಸೈನ್ಯವನ್ನು, ಪಾಂಡವರ ಸೈನ್ಯವನ್ನು ಒದ್ದು ಓಡಿಸ್ತಾ ಇದ್ದಾರೆ, ಕೃಷ್ಣನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಮೊದಲನೇ ದಿವಸ ಧರ್ಮರಾಜ ಹೇಳಿದ, ಆಗಲಿಲ್ಲ. ಎರಡನೇ ದಿವಸ ಕೃಷ್ಣನೇ ನೋಡಿದ, ನೋಡೋಣ ತಿದ್ದಿಕೊಳ್ತಾನೋ ನೋಡೋಣ ಅಂತ ನೋಡಿದ, ತಿದ್ದಿಕೊಳ್ಳಿಲ್ಲ. ಮೂರನೇ ದಿವಸ ಪುನಃ ಇವನ ಸ್ವಭಾವ ಇದೇ ರೀತಿಯಲ್ಲಿ, ಅರ್ಜುನನ ಸ್ವಭಾವ ಇದೇ ರೀತಿಯಲ್ಲಿ ಆಗ್ತಾ ಉಂಟು ಅಂದ. ಇವನನ್ನು ಹೇಳಿ ತಿದ್ದು ಹೇಳಿ ಮಾಡಿಸ್ಲಿಕ್ಕೆ ಬರುವುದಿಲ್ಲ ಅಂದ, ಮಾಡಿ ತೋರಿಸ್ಬೇಕು ಅಂತ ಕೃಷ್ಣ ಸ್ವಯಂ ವ್ರತದಿಂದ ಕೆಳಗೆ ಧುಮುಕಿದ. ಚಕ್ರಂ ಉದ್ಯಂ ಬಾಹುಂ ಭೀಷ್ಮಾಯ ಜಗ್ಮಿವಾನ್, ಕೈಯಲ್ಲಿ ಚಕ್ರ ಬಂತು ಅಂತ. ಯಾವ ಚಕ್ರ ಬಂತು ಅಂತ ಇದರಲ್ಲಿ ಅನೇಕ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಕೃಷ್ಣ ಒಂದು ಮಾತಂದಿದ್ದ, ಆಯುಧ ಇಲ್ಲದೆ ನಾನು ಸಾರಥಿಯಾಗಿ ಬರ್ತೇನೆ ಅಂತ ಒಂದು ಮಾತು.
ಈಗಂತೂ ಆಯುಧ ಹಿಡಿಸ್ತೇನೆ ಅಂತ ಭೀಷ್ಮರ ಪ್ರತಿಜ್ಞೆ. ಹಾಗಾದರೆ ಭೀಷ್ಮರು ಪ್ರತಿಜ್ಞೆ ಮಾಡಿದ್ದಾರೆ ಅಂದರೆ ಕೃಷ್ಣ ಆಯುಧ ರಹಿತನಾಗಿಯೇ ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಅಂತ ಅರ್ಥ. ಹಾಗಿರುವಾಗ ಈಗ ಕೃಷ್ಣನ ಕೈಗೆ ಚಕ್ರ ಎಲ್ಲಿಂದ ಬಂತು ಅಂತ ಒಂದು ಉತ್ತರ ಉಂಟೇ ಉಂಟು. ಕೃಷ್ಣ ದೇವರು, ಬೇಕಾದಾಗ ಬರುತ್ತೆ ಎಲ್ರಿಗೂ. ಕೃಷ್ಣ ಕೈಯಲ್ಲಿ ಆಯುಧ ಹಿಡಿದು ಕೊಡಬೇಕಾಗಿಲ್ಲ, ಕೃಷ್ಣನೇ ಸ್ವಯಂ ಆಯುಧ. ಇನ್ನೊಬ್ಬರ ಆಯುಷ್ಯವನ್ನು ಅಪಹಾರ ಯಾವುದು ಮಾಡುತ್ತದಕ್ಕೆ ಆಯುಧ ಅಂತ ಹೆಸರು, ಮತ್ತೇನು? ನಮ್ಮ ನಿಮ್ಮ ಎಲ್ಲರ ಆಯುಷ್ಯ ಯಾರ ಕೈಯಲ್ಲಿರೋದು? ಯಮನ ಕೈಯಲ್ಲಿಲ್ಲ, ಮತ್ತೆ ಯಮನ ಕೈಯಲ್ಲಿದ್ದಂಥ ಪಾಶದ ಕೈಯಲ್ಲಿರೋದು. ಅವು ಪಾಶ ಹಾಕಿ ಎಳ್ದ ಅಂತಂದ್ರೆ ನಮ್ಮ ಆಯುಷ್ಯ ಮುಗಿಯುತ್ತೆ. ಹಾಗಾದರೆ ಆಯುಷ್ಯ ಇರೋದು ಆಯುಧದಲ್ಲಿ, ಕೃಷ್ಣನೇ ಸ್ವಯಂ ಆಯುಧ. ಆದರೂ ಕೃಷ್ಣನ ಕೈಗೆ ಬಂತು. ಏನು ಬಂತು? ಏನು ಬಂದದ್ದೋ ಬಿಟ್ಟದ್ದೋ. ನಾವು ಹೀಗೂ ಕೆಲವರು ಹೇಳುವುದುಂಟು, ಏನು ರಥದಿಂದ ಇಳ್ದ, ಕೈಯಲ್ಲಿ ಏನಿರಲಿಲ್ಲ, ಕುದುರೆ ಹಗ್ಗವನ್ನು ಬಿಟ್ಟ, ರಥದಿಂದ ಕೆಳಗೆ ಧುಮುಕಿದ, ಅಲ್ಲಿ ಎಲ್ಲ ನಾನಾ ರೀತಿಯಾದ ರಥಗಳೆಲ್ಲ ಮುರಿದು ಮುರಿದು ಬಿದ್ದಿತ್ತಲ್ಲ, ಒಂದು ರಥದಲ್ಲಿ ಚಕ್ರ ಅರ್ಧ ಮುರಿದದ್ದೋ ಇತ್ತು. ಆ ಚಕ್ರವನ್ನೇ ಕೈಯಲ್ಲಿ ಹಿಡ್ಕೊಂಡಂತೆ ಭೀಷ್ಮರ ಬಳಿಗೆ ಧಾವಿಸಿಯೇ ಬಿಟ್ಟ. ಅಲ್ಲ, ಆಯುಧನದು ಶಸ್ತ್ರನೋ? ಹೌದು, ದುರ್ಯೋಧನದು ಮಾತಂದಿದ್ದ. ಏನು ತೃಟ್ಯತೆ ಏನ ಶತ್ರು ತತ್ ಶಸ್ತ್ರಂ ನೈವ ಇತರತ್, ಯಾವುದಕ್ಕೆ ಶಸ್ತ್ರ ಅಂತ ಹೆಸರು? ಯಾವುದು ಶತ್ರುಗಳಿಗೆ ಘಾಸಿಯನ್ನು ಉಂಟು ಮಾಡುತ್ತೋ ಅದು ಶಸ್ತ್ರ. ಯಾವುದು? ಯಾವುದು ಆಗ್ಬೋದು. ವ್ಯಕ್ತಿಗೆ ಕುಣಿಯಲಿಕ್ಕೆ ಗೊತ್ತಿದ್ರೆ ರಂಗಸ್ಥಳ ಮುಖ್ಯ ಅಲ್ಲ. ಯಾವಾಗ ರಂಗಸ್ಥಳ ಚೆನ್ನಾಗಿಲ್ಲ ಅಂತ ಹೇಳುದು? ಕುಣಿಯಲಿಕ್ಕೆ ಬಾರದವ ರಂಗಸ್ಥಳ ಚೆನ್ನಾಗಿಲ್ಲ ಅಂತ. ಕುಣಿಯಲಿಕ್ಕೆ ಗೊತ್ತಿರುವವ ಅವ ರಂಗಸ್ಥಳದ ಕಡೆಗೆ ಗಮನನೇ ಕೊಡುವುದಿಲ್ಲ, ಶ್ರೋತೃವರ್ಗದ ಕಡೆಗೂ ಗಮನ ಕೊಡುವುದಿಲ್ಲ. ತನಗೆ ಏನಿಲ್ಲ ಶಕ್ತಿ ಉಂಟು ಅದನ್ನೆಲ್ಲ ಪ್ರದರ್ಶನ ಮಾಡಿಬಿಡ್ತಾರೆ. ಅದೇ ರೀತಿಯಲ್ಲಿ ಕೃಷ್ಣ, ಅವನಿಗೆ ಆಯುಧನೇ ಬೇಕು ಅಂತೇನಿಲ್ಲ, ಮತ್ತೆ ಯಾವ ಕೈಯಲ್ಲಿ ಏನು ಹಿಡಿಯುತ್ತಾನೋ ಅದೇ ಆಯುಧ. ಸ್ವಯಂ ಬಲಿಷ್ಠನಾಗಿರತಕ್ಕಂಥ ಕೃಷ್ಣ, ಅವನಿಗೆ ಅವನ ಪ್ರತ್ಯೇಕ ಆಯುಧ ಯಾಕೆ? ಆದರೂ ಭೀಷ್ಮ ಒಂದು ಮಾತು ಅಂದಿದ್ದ, ಆಯುಧ ಹಿಡಿಸ್ತೇನೆ ಅಂತ ಮಾತು ಅಂದದ್ದಕ್ಕೆ ಕೆಳಗೆ ಬಿದ್ದಿರತಕ್ಕಂಥ ರಥದ ಅರ್ಧ ಮುರಿದದ್ದೋ ಏನೋ ಅದ ಚಕ್ರ ಅರ್ಧ ತೆಗೆದ ಹಿಡ್ಕೊಂಡ ಭೀಷ್ಮರನ್ನು ಚಚ್ಚುತ್ತೇನೆ ಅಂತ ಕೃಷ್ಣ ಹೊರಟಾಗ ಅರ್ಜುನ ರಥದಿಂದ ಕೆಳಗೆ ಧುಮುಕಿ ಕೃಷ್ಣನ ಪಾದ ಹಿಡಿದು ನಿಲ್ಲಿಸಿ ಕಾಲನ್ನು ಬಿಟ್ಟರೆ ಅಲ್ವೋ ಕೃಷ್ಣ ಮುಂದೆ ಹೋಗೋದು? ಕಾಲಿಗೆ ಬಿದ್ದ. ಎರಡೂ ರೀತಿಯಲ್ಲಿ ಆಗುತ್ತೆ ಕಾಲಿಗೆ ಬಿದ್ದದ್ದು ಅಂತಂದರೆ, ಒಂದು ನಾನು ನನ್ನ ಕರ್ತವ್ಯ ಮಾಡ್ತಾ ಇಲ್ಲ ಕೃಷ್ಣ ತಪ್ಪಾಯಿತು ಅಂತ ಕಾಲಿಗೆ ಬಿದ್ದ, ಎರಡನೇದ್ದು ನಿನ್ನ ಕಾಲನ್ನೇ ಹಿಡ್ಕೊಳ್ತೇನೆ ಎಲ್ಲಿಗೆ ಮುಂದೆ ಹೋಗ್ತೀಯ, ಮುಂದೆ ಹೋಗಬೇಕಾದ್ರೆ ನಡ್ಕೊಂಡೇ ಮುಂದೆ ಹೋಗಬೇಕಲ್ಲ. ಎರಡೂ ರೀತಿಯಲ್ಲಿ ಆಗುತ್ತೆ. ಕೃಷ್ಣನ ಕಾಲವನ್ನು ಗಟ್ಟಿಯಾಗಿ ಹಿಡಿದದ್ದಕ್ಕೆ ಕೃಷ್ಣ ಹಾಗೆ ಮಾತಾಡದೆ ಎಷ್ಟು ರಭಸ್ಸಿನ ಭೀಷ್ಮರ ಬಳಿಗೆ ಹೋಗಿದ್ರೋ ಅಷ್ಟೇ ರಭಸ್ಸಿನ ತಿರುಗಿದ, ರಥ ಹತ್ತಿದ, ಕೂತ. ಹೊರತು ಏನು ಮಾತಾಡಿಲ್ಲ. ನೀನು ಯಾಕೆ ಹೋರಾಡುವುದಿಲ್ಲ? ನಿನಗೆ ಮೊನ್ನೆ ಹೇಳಿದ್ದಲ್ಲೂ ಹೋರಾಡಬೇಕು ಅಂತ, ಹೋರಾಡದೆ ಸುಮ್ಮನೆ ಕೂತರೆ ಮತ್ತೆ ಆಗುತ್ತಾ ಇದೆಲ್ಲ ಅಂತ ಏನೇನೇನೇನು ಮಾತಾ ಅಂತ ಗೊತ್ತಾಯ್ತಲ್ಲ ಅರ್ಜುನನಿಗೆ, ನಾನು ನನ್ನ ಕರ್ತವ್ಯ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತಲ್ಲ ಕೃಷ್ಣನಿಗೆ. ಕೃಷ್ಣನ ಕೆಲಸ ಏನು ಗೊತ್ತಾ? ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ವ್ಯಕ್ತಿಗಳಿಗೆ ಗೊತ್ತಾಗುವುದು ಕೃಷ್ಣನಿಗೆ ಮುಖ್ಯ. ಅದು ತನ್ನ ಮಾತಿನಿಂದಲೇ ಗೊತ್ತಾಗಬೇಕು ಅಂತೇನಿಲ್ಲ, ತನ್ನ ಕೃತಿಯಿಂದ ಗೊತ್ತಾದರೂ ಆಗ್ಬೋದು. ಎಲ್ಲರಿಗೊಂದು ಪಾಠ ಹೇಳಿಕೊಟ್ಟ ಕೃಷ್ಣ. ಏನು? ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಉಪದೇಶ ಮಾಡಿ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳುವುದಕ್ಕಿಂತ ಸ್ವಯಂ ನಾವೇ ಮಾಡಿದರೆ ಆವಾಗ ಎಲ್ಲರೂ ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಕೃಷ್ಣ ಅರ್ಜುನನಿಗೆ ಧರ್ಮರಾಜ ಹೇಳಿದ, ಮಾಡು ನೀನು ಯುದ್ಧ ಅಂತ. ಕೇಳಲಿಲ್ಲ. ಕೃಷ್ಣನು ಅಂದಿದ್ದ, ಮಾಡು ಯುದ್ಧ ಅಂತ. ಆವಾಗ ಆಯಿತು ಅಂತ ಒಪ್ಪಿಕೊಂಡ, ಮತ್ತೆ ಸರಿಯಾಗಿ ಮಾಡಿಲ್ಲ. ಹಾಗಾದರೆ ಇನ್ನು ಉಳಿದದ್ದೇನು? ಸ್ವಯಂ ಮಾಡಬೇಕು. ಮಾಡು ಜಪ ಅಂತ ಮಕ್ಕಳಿಗೆ ಹೇಳಿದರೆ ಏನು ಮಾಡ್ತಾರೆ ಮಕ್ಕಳು? ನೀನು ಮಾಡ್ತೀಯಾ ಅಂತ ಕೇಳಿದೆ. ಅದಕ್ಕಿಂತ ಮಾಡು ಜಪ ಅಂತ ಹೇಳಿ ಆ ಮಕ್ಕಳಿಂದ ನೀನು ಮಾಡ್ತೀಯಾ ಅಂತ ಅಪ್ಪ ಬಯಸಿಕೊಳ್ಳುವುದಕ್ಕಿಂತ ಸ್ವಯಂ ಅಪ್ಪನೇ ಜಪ ಮಾಡಲಿಕ್ಕೆ ಬೆಳಿಗ್ಗೆ ಕ್ರಮ ಪ್ರಕಾರ 5 ಗಂಟೆಗೆ ಎದ್ದು, ಇವ ಹೇಳುವುದೇ 7 ಗಂಟೆಗೆ, ಮಕ್ಕಳಿಗೆ ಮಾತ್ರ ಬೆಳಿಗ್ಗೆ ಬೇಗ ಏಳಬೇಕು ಅಂತ ಉಪದೇಶ ಮಾಡ್ತಾರೆ. ಇವ ಕುಡುಕ, ಮಕ್ಕಳಿಗೆ ಮಾತ್ರ ಕುಡಿಬಾರದು. ಅಧ್ಯಾಪಕ ಧೂಮಪಾನ ಮಾಡುವ, ಮಕ್ಕಳಿಗೆ ಉಪದೇಶ ಮಾಡ್ತಾನೆ ಧೂಮಪಾನ ಮಾಡಬಾರದು ಅಂತ. ಎಲ್ಲಿ ಸಾಧ್ಯ ಆಗುತ್ತೆ? ಹಾಗಾದ್ರೆ ಏನು? ಸ್ವಯಂ ತಾನು ಮಾಡಿ ತೋರಿಸ್ಬೇಕು. ಆ ದೃಷ್ಟಿಯಿಂದ ಕೃಷ್ಣ ಸ್ವಯಂ ತಾನು ಆಯುಧ ಹಿಡ್ಕೊಂಡು ಭೀಷ್ಮರ ಬಳಿಗೆ, ಭೀಷ್ಮಂ ಜಗ್ಮಿವಾನ್, ಆವಾಗ ಅರ್ಜುನ ಅವನನ್ನು ಹಿಡಿದು ತಂದು ರಥದಲ್ಲಿ ಕೂಡಿಸಿ ಸ್ವಯಂ ಹೋರಾಡಲಿಕ್ಕೆ ಶುರು ಮಾಡಿದ. ಹೊಡೆದ ಅರ್ಜುನ ಆ ದಿವಸ ಎಷ್ಟು ಹೊಡೆದ ಅಂದರೆ, ಭೀಷ್ಮರು ಎಷ್ಟು ಹೊಡೆದಿದ್ರು? 10,000 ರಥಿಕರನ್ನು ಹೊಡೆದಿದ್ರಲ್ಲೋ, ಆ ದಿವಸ ಅರ್ಜುನ 10,000 ರಥಕರನ್ನು ಉರುಳಿಸಿದ. ಈ ಕೃಷ್ಣನ ಉತ್ಸಾಹಕ್ಕೆ ಚಿಮ್ಮಿ 10,000 ರಥಕರನ್ನು ಉರುಳಿಸಿದ. ಭೀಷ್ಮರು ತತ್ತರಿಸಿದ್ರು, ಸೈನ್ಯವನ್ನು ಹಿಂದೆ ಕರ್ಕೊಂಡು ಹೋದರು. 3ನೇ ದಿವಸ ಆಯಿತು, ವಿಶೇಷ ಯಾರೂ ಬಿದ್ದಿಲ್ಲ. 4ನೇ ದಿವಸ ಯುದ್ಧಕ್ಕೆ ಬಂದಿದ್ದಾರೆ. ಆವಾಗ ಭೀಮಸೇನ ಎದುರಾದ. ಒಮ್ಮೊಮ್ಮೆ ಭೀಮಸೇನ ಕದಾಚಿತ್ ಅಗ್ರಗ ಭೀಮಃ ಭವಿಷ್ಯತಿ, ಯದ್ಯಪಿ ದೃಷ್ಟದ್ಯುಮ್ನ ಸೇನಾ ನಾಯಕ, ಅವ ಮುಂದೆ ಬರಬೇಕಿಲ್ಲೋ. ಕೆಲವು ಸಂದರ್ಭದಲ್ಲಿ ಭೀಮನೇ ಮುಂದೆ ಬರ್ತಾ ಅಂತ, ಅಲ್ಲಿ ಭೀಷ್ಮ ಇಲ್ಲಿ ಭೀಮ.
ನೋಡಿ, ನ್ಯಾಯಕ್ಕೋಸ್ಕರ ಹೋರಾಡಬೇಕು ಅಂತಾದರೆ ಪಾಪ ಪಾಂಡವರಿಗೆ ಸಹಾಯಕರು ಯಾರಿಲ್ಲ. ಪಾಂಡವರೇ ಮುಂದೆ ನಿಂತುಕೊಂಡು ನ್ಯಾಯಕ್ಕೆ ಹೋರಾಡಬೇಕು. ಇವರು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಬರುವುದೇ ಅರ್ಜುನ ಅಲ್ಲಿ ಹಾಗೆ ಹೊಡೆದ, ಭೀಮಸೇನೆಯಲ್ಲಿ ಹೀಗೆ ಹೊಡೆದ ಅಂತ ಇದೇ ಬರುತ್ತೆ ವಿನಃ ಬೇರೆ ಪಾಂಡವರ ಪಕ್ಷದ ಬೇರೆ ಯಾವ ರಾಜರ ವಿಚಾರಗಳು ಬರುವುದಿಲ್ಲ. ಆದರೆ ದುರ್ಯೋಧನ ಪಕ್ಷದಲ್ಲಿ ಹಾಗಲ್ಲ. ಮತ್ತೆ ಭೀಷ್ಮರು ಹಾಗೆ ಹೊಡೆದ್ರು, ದ್ರೋಣ ಹೀಗೆ ಹೊಡೆದ, ಕೃಪಾಚಾರ್ಯರು ಅಲ್ಲಿ ಬಂದರು, ಅಶ್ವತ್ಥಾಮಾಚಾರ್ಯರ ಪ್ರತಾಪವೇ ಅದ್ಭುತ. ಶಲ್ಯ ಕೇಳಬೇಕಂತ ಎಷ್ಟು ಜನ ಎಷ್ಟು ಜನ. ಏನಿದು ನ್ಯಾಯದ ಬಗ್ಗೆ ಹೋರಾಡಲಿಕ್ಕೆ ಇಂದೂ ಕೂಡ ಸಮಾಜದಲ್ಲಿ ಜನರ ಬೆಂಬಲ ಇಲ್ಲ. ನೀವು ಅನ್ಯಾಯಕ್ಕಾಗಿ ಹೋರಾಡ್ತೀರಾ, ನಿಮಗೆ ಬೆಂಬಲ ಬಹಳ ಉಂಟು, ಧಿಕ್ಕಾರ ಹಾಕ್ತೀರಾ, ನಿಮ್ಗೆ ಎಷ್ಟು ಜನ ಬೇಕು ಹೇಳಿ ಬರ್ತಾರೆ. ಜಯಕಾರ ಹಾಕ್ತೀರಾ, ಯಾರು ನಿಮ್ಮ ಬೆಂಬಲಕ್ಕೆ ಬರುವುದಿಲ್ಲ. ಪಾಂಡವರು ಜಯಕಾರ ಹಾಕುವವರು, ದುರ್ಯೋಧನ ಧಿಕ್ಕಾರ ಹಾಕುವ, ಅವರಿಗೆ ಬೆಂಬಲವಾಗಿ ಭೀಷ್ಮದ್ರೋಣಾದಿಗಳು ನಿಂತರು. ಇಲ್ಲಿ ಪಾಂಡವರಿಗೆ ಯಾರೂ ಇಲ್ಲ. ಪಾಂಡವರ ಪಕ್ಷದಲ್ಲಿ ಅಲ್ಲಿ ಭೀಮಸೇನ ಬಂದ, ಇಲ್ಲಿ ಅರ್ಜುನ ಬಂದ ಅಂತ ಇವರಿಬ್ಬರದ್ದೇ ಬರುವುದು. ಅಂದರೆ ಇವರ ಸ್ವತಃ ನ್ಯಾಯಕ್ಕಾಗಿ ಹೋರಾಡುವವರು ಭೀಮಸೇನ ಬಂದ, ದ್ರೋಣ ಭೀಷ್ಮಾಚಾರ್ಯ ಪಾಪ ಇಬ್ಬರು ರಥದಲ್ಲಿ ಬಂದಿದ್ದಾರೆ ಹೋರಾಡಲಿಕ್ಕೆ, ಅವರ ರಥ ಸಮೇತ ಇಲ್ಲ ಅಂತ ಮಾಡಿದ. ಅಂದರೆ ರಥ ಇಲ್ಲ, ಸಾರಥಿ ಇಲ್ಲ, ಕುದುರೆಗಳಿಲ್ಲ. ಅಷ್ಟಾಗುವಾಗ ಮತ್ತೆರಡು ರಥಗಳು ಬಂತು, ಆ ರಥ ಹತ್ತಿದ್ರು. ಭೀಷ್ಮದ್ರೋಣರ ಕೆಲಸನೇ ಇಷ್ಟು, ರಥದಿಂದ ಇಳಿಯೋದು, ರಥದಿಂದ ಹತ್ತುವುದು. ರಥ ಹತ್ತುವುದು ಅವರು, ಇಳಿಸುವುದು ಭೀಮಸೇನ. ಹೀಗೆ ಆ ದಿವಸದ ಯುದ್ಧ ಆಯಿತು. ಭೀಮಸೇನ ಇವರನ್ನೆಲ್ಲ ಭೀಷ್ಮದ್ರೋಣರನ್ನು ಚದುರಿಸಿ ದುರ್ಯೋಧನ ಸೈನ್ಯದ ಮಧ್ಯೆ ನುಗ್ಗಿದಾಗ, ಇದು ಮೂರನೇ ನುಗ್ಗಿದಾಗ, ಇದು ನಾಲ್ಕನೇ ದಿವಸ ನುಗ್ಗಿದಾಗ ಒಂದು ಗುಂಪು ಬಂತು. ಯಾರ ಗುಂಪು? ದುರ್ಯೋಧನನ ತಂಬಂದಿರ ಗುಂಪು. ಎಷ್ಟು ಜನ ಇದ್ರು? ಪಂಚವಿಂಶತಿ, 25 ಜನ ಇದ್ದರು. ಹೊಡೆದ ಹೊಡೆದ ಅಂದರೆ ಹೊಡೆದದ್ದೇ, ಏಳದಂತೆ ಹೊಡೆದ. 24 ದಿವಸದ ಯುದ್ಧದ ಆಚಾರ್ಯ ಮದ್ದೂರು ಬೇರೆ ಯಾರ ಲೆಕ್ಕವನ್ನು ಇರಿದ್ರೆ ಇಷ್ಟು ಚೆನ್ನಾಗಿ ಹೇಳುವುದಿಲ್ಲ. ಭೀಮಸೇನ ದುರ್ಯೋಧನ ಸಹಿತ ಅವನ 199 ಜನ ತಮ್ಮಂದಿರನ್ನು ಯಾವಾಗ ಎಷ್ಟೆಷ್ಟು ಉರುಳಿಸಿದ, ಎಷ್ಟು 18 ದಿವಸದಲ್ಲಿ ಆಗಬೇಕು, ಯಾವ ಯಾವ ದಿವಸ ದುರ್ಯೋಧನ ತಮ್ಮಂದಿರ ಎಷ್ಟೆಷ್ಟು ಜನರನ್ನು ಉರುಳಿಸಿದ ಅಂತೇಳಿ ಉರುಳಿಸಿದ ಭೀಮನೇ ಮಧ್ವರಾಗಿ ಬಂದು ಲೆಕ್ಕ ಕೊಟ್ಟ. 4 ದಿವಸದ ಯುದ್ಧದಲ್ಲಿ 25 ಧಾರ್ತರಾಷ್ಟ್ರಾಹ ಭೀಮೇನ ಹತಾಹ, 25 ಜನ ದುರ್ಯೋಧನ ತಮ್ಮಂದಿರು ಸತ್ರು. 25 ಜನ ಸತ್ರು. ದುರ್ಯೋಧನನ ಇದು ಮಾತ್ರ ಇನ್ನು, ಭೀಮಸೇನನ ಇದು ಮಾತ್ರ ಇನ್ನೂ ಇಳಿಯಲಿಲ್ಲ, ತಾಕತ್ತು ಅವನ ಉತ್ಸಾಹ ಇನ್ನೂ ಇಳಿಯಲಿಲ್ಲ. ಭೀಷ್ಮರು ನೋಡಿದ್ರು, ಇನ್ನು ಸೈನ್ಯ ಅಪಹಾರ ಮಾಡಿಲ್ಲ ಅಂದರೆ 18 ದಿವಸ ಯುದ್ಧ ಆಗುವುದಿಲ್ಲ, ಇವತ್ತೇ ಎಲ್ಲ ಮುಗಿಯುತ್ತೆ ಅಂದರೂ ಸೈನ್ಯ ಅಪಹಾರ ಮಾಡಿದ್ರು. ಭೀಷ್ಮಾಚಾರ್ಯ ಅದಕ್ಕೋಸ್ಕರನೇ ಆ ಪಕ್ಷದಲ್ಲಿ ನಿಂತದ್ದು, ಕೃಷ್ಣ ಅದಕ್ಕೋಸ್ಕರನೇ ಭೀಷ್ಮದ್ರೋಣರ ಆ ಪಕ್ಷದಲ್ಲಿ ನಿಂತದ್ದು. ಏನು ಭೀಷ್ಮರೇ ದ್ರೋಣರೇ, ಏನು ಹೇಗಾದರೂ ಮಾಡಿ ಈ ಯುದ್ಧವನ್ನು 18 ದಿವಸ ತನಕ ಎಳಿಬೇಕು, ಹೇಗಾದರೂ ಮಾಡಿ. ಎಲ್ಲ ಸುಮ್ಮನೆ ಲೌಕಿಕವಾಗಿ ಎಂದು ಹೇಳುವುದಷ್ಟೇ, ಕೃಷ್ಣನ ಸಂಕಲ್ಪನೆ 18 ದಿವಸ ದುರ್ಯೋಧನ ಬೀಳಬೇಕು ಅಂತ ಕೃಷ್ಣನ ಸಂಕಲ್ಪನೆ. ಲೌಕಿಕವಾಗಿ ನೋಡಿದಾಗ ಭೀಷ್ಮ ದ್ರೋಣರ ಆ ಪಕ್ಷದಲ್ಲಿ ಇಟ್ಟು 25 ಜನ ಸತ್ತರಲ್ವೋ, 4 ದಿವಸ ಯುದ್ಧದಲ್ಲಿ ಭೀಷ್ಮಾಚಾರ್ಯ ಸೈನ್ಯ ಅಪಹಾರ ಮಾಡಿ ಆಯ್ತು, ಹೋಯ್ತು ಯುದ್ಧ ಆ ದಿವಸದ್ದು ಮುಗಿದಾಯಿತು. ಹೆಚ್ಚಿನ ದುರ್ಯೋಧನಾದಿಗಳನ್ನು ಕೊಲ್ಲಿಕ್ಕೆ ಭೀಮಸೇನ ಅಲ್ಲಿ ಇಲ್ಲ, ಯಾಕೆ ಸೈನ್ಯ ಹೋಗಿ ಆಯಿತು. ಸರಿ, 25 ಜನರನ್ನು ಕೊಂದು ಭೀಮಸೇನ ಇನ್ನು ಕಾವು ಇಳಿಲಿಲ್ಲಲ್ಲ, ಯುದ್ಧದ ಕಾವು, ಆ ಹೋರಾಟದ ಕಾವು ಇಳಿಲಿಲ್ಲಲ್ಲ. ಪಾಪ ಅಲ್ಲಿ ದುರ್ಯೋಧನ ಬಂದ, ಅವನಿಗೆ ತೆಪ್ಪಗೆ ಹೋಗಬಾರ್ದಿತ್ತ, ಬೇರೆ ಯಾರತ್ರ ಆದರೂ ಹೋರಾಡಲಿಕ್ಕೆ ಹೋಗಬಾರ್ದಿತ್ತ, ಎದುರು ಬಂದ. ಎದುರು ಬಂದ ಕೂಡಲೇ ಭೀಮಸೇನ ಏನು ಮಾಡಿದ, ಇದೇ ಕಾವಿನಿಂದ, ಇದೇ ಒಂದು ಉತ್ಸಾಹದಿಂದ ಗಾಢ ವಿದ್ಧಂ ಚಕ್ರೆ, ಏನು ಭೀಮಸೇನ ಒಂದು ಹೊಡೆದ, ಸಾರಥ್ಯನ್ನು ತೆಗೆದ, ಕುದುರೆಗಳನ್ನು ತೆಗೆದ, ಅವನ ಮರ್ಮಕ್ಕೆ ಬಾಣಗಳಿಂದ ಭೀಮಸೇನ ಹೊಡೆದ. ಹೊಡೆದ ರಭಸಕ್ಕೆ ದುರ್ಯೋಧನ ಮೂರ್ಛೆಗೊಂಡು ಬಿದ್ದ. ಯಾರೊಬ್ಬ ಬಂದ, ದುರ್ಯೋಧನ ಕಟ್ಟಿಕೊಂಡು ಹೋದ. ಭೀಷ್ಮಾಚಾರ್ಯ ಸೈನ್ಯವನ್ನು ಹಿಂದೆ ಹಿಡ್ಕೊಂಡು ಹೋದ್ರು. ಅಂತೂ ದುರ್ಯೋಧನ ಭಾರಿ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ರೀತಿಯಲ್ಲಿ ಆ 4 ಯುದ್ಧದಲ್ಲಿ ಜರ್ಜರಿತನಾಗಿದ್ದಾನೆ. ರಾತ್ರಿ ಅವರವರವರವರ ಶಿಬಿರದಲ್ಲಿ ಇದ್ದಾರೆ. ದುರ್ಯೋಧನ ಮೆಲ್ಲ ಭೀಷ್ಮರ ಬಳಿಗೆ ಹೋದ. ಭೀಷ್ಮರು ತನ್ನ ಶಿಬಿರ ತನ್ನ ಪಾಳೆಯದಲ್ಲಿ ಪಾಪ ರಾತ್ರಿ ವಿಶ್ರಾಂತಿಗೆ ಅಂತ ತೊಳಗಿದ್ರೆ ಮೆಲ್ಲ ಬಳಿಗೆ ಹೋದ. ಪಿತಾಮಹ ಕೇನ ಕ್ಷೀಯಾಮ ವಯಂ ಸರ್ವದ, ಯಾಕಪ್ಪ ಭೀಷ್ಮರೇ, ಈಗ ಒಂದು ದಿವಸ ಮಾತ್ರ ಧರ್ಮರಾಜ ಸೋತು ಸೈನ್ಯವನ್ನು ಹಿಂದೆ ಹಿಡ್ಕೊಂಡು ಹೋದದ್ದು, ಮತ್ತೀಗ 4 ದಿವಸ, ಮತ್ತೆ 3 ದಿವಸವೂ ಕೂಡ ಸೈನ್ಯವನ್ನು ನಾವೇ ಮೊದಲು ಹಿಂದೆ ತೆಗೀತಾ ಇದ್ದೇವಲ್ಲ, ನನ್ನ ತಮ್ಮಂದಿರಲ್ಲಿ 20 ಜನ ಹೋದ್ರಲ್ಲ, ನನ್ನ ಪರಿಸ್ಥಿತಿ ಹೀಗಾಗಿದೆಲ್ಲ,
ಏನು ಕಾರಣ, ಯಾಕೆ ಯಾಕೆ ಹೀಗಾಯಿತು ಅಂತಂದಾಗ ಭೀಷ್ಮಾಚಾರ್ಯರು ಪುರಾಣ ಹೇಳಲಿಕ್ಕೆ ಶುರು ಮಾಡಿದರು. ಏನು ಶುರು ಮಾಡಿದರು? ಅದ ಮಾನಸೋತ್ತರ ಶೈಲೇಹಿ ಪುರಾ ದೇವಪಕ್ಷಿಣ ಬ್ರಹ್ಮಾದಯ ಅಂತ ಮಾತು ಶುರು ಮಾಡಿದ್ರು. ನೋಡಪ್ಪ, ನಿನಗೆ ಅದರ ಬಗ್ಗೆ ಹೇಳಬೇಕು ಅಂತಿದ್ರೆ ಪಾಂಡವರಿಗೆ ಜಯ ಯಾಕೆ ಸಿಗ್ತಾ ಉಂಟು ಅಂತಂದ್ರೆ ಎಲ್ಲ ವಿಚಾರ ತಿಳಿಸಿದರು. ಹಿಂದೆ ಹೀಗೆ ನಡೆದಿತ್ತು, ಎಲ್ಲೋ ಮೇರು ಪರ್ವತದ ಶಿಖರದಲ್ಲಿ ಎಲ್ಲ ದೇವತೆಗಳು ಸೇರಿದ್ರು, ಭಗವಂತನೂ ಬಂದ, ವಿಚಾರ ವಿನಿಮಯ ನಡೆಯಿತು. ಏನು ಅಂತ, ಎಲ್ಲ ದೇವತೆಗಳು ಭೂಮಿಯಲ್ಲಿ ಹುಟ್ಟು